ಸಿದ್ದರಾಮಯ್ಯ ಸರ್ಕಾರ ನೂರ ಮೂವತ್ತೈದು ಮೂವತ್ತಾರು ಶಾಸಕರು ಭದ್ರವಾಗಿದೆ ಸುಭದ್ರವಾಗಿದೆ ಅನ್ನೋ ಚರ್ಚೆಯ ನಡುವೆ ಮೂಢಾಗಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಚರ್ಚೆಯ ನಡುವೆ ಒಂದಷ್ಟು ಸಚಿವರನ್ನು ಸಹ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ ಸರ್ಕಾರ ಸುಭದ್ರವಾಗಿದೆ ಅಂತಂದ್ರೂ ಕೂಡ ಒಂದಷ್ಟು ಜನ ಸಚಿವ ಸ್ಥಾನವನ್ನು ಕೊಟ್ಟರು ಸಹ ಕೆಲಸ ಮಾಡದೆ ಕೂತಿರ್ತಕ್ಕಂಥ ಇನ್ಆಕ್ಟಿವ್ ಮಂತ್ರಿಗಳಿಗೆ ಈಗ ಹೈಕಮಾಂಡ್ ಚಾಟಿ ಬೀಸಿದೆ ನೂರ ಮೂವತ್ತೈದರಲ್ಲಿ ನೀವು ಮೂವತ್ತು ಮೂವತ್ತ್ಮೂರು ಜನ ಮಂತ್ರಿ ಆಗಿದ್ದೀರಿ ನೂರು ನೂರು ಜನ ಮಂತ್ರಿ ಆಗಿಲ್ಲ ಭಾಳಷ್ಟು ಸೀನಿಯರ್ಸ್ ತ್ಯಾಗ ಮಾಡಿದ್ದಾರೆ ಈಗ ಇದಾಗಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಖಾತೆಯಲ್ಲಿ ಅಭಿವೃದ್ಧಿ ಕಾಣಬೇಕು ರಾಜ್ಯ ಅಭಿವೃದ್ಧಿ ಮಾಡೋ ದಿಸಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಸೋಮಾರಿಗಳಾಗಿದ್ದೀರಾ ಅನ್ನೋ ದಾಟಿಯಲ್ಲಿ ಒಂದಷ್ಟು ಸಚಿವ ಸಚಿವರಿಗೆ ಹೈಕಮಾಂಡ್ ಈಗ ಚಾಟಿ ಬೀಸಿದೆ ಏನಂತ ನಿಮ್ಮ ನಿಮ್ಮ ಇಲಾಖೆಗೆಲ್ಲಿ ಕೆಲಸ ಮಾಡಬೇಕು ಬರೀ ಕ್ಷೇತ್ರಕ್ಕೂ ಸೀಮಿತ ಆಗಿ ಕೆಲಸ ಮಾಡ್ತಾಯಿದ್ದೀರಾ ಅಟ್ ಲೀಸ್ಟ್ ನಿಮ್ಮ ಕ್ಷೇತ್ರ ಜೊತೆ ಆ ಜಿಲ್ಲೆನಾರ ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡಬೇಕಾಗಿತ್ತು ನಿಮ್ಮ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಆಗಲಿ ಬೇರೆ ಬೇರೆ ಆಗಲಿ ಸ್ಪಂದಿಸುವ ಕೆಲಸ ಆಗಬೇಕಾಗಿತ್ತು ಯಾವಂತಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಸಚಿವರು ಕಾಂಗ್ರೆಸ್ ಸರ್ಕಾರದ ಶಾಸಕರತ್ತೆ ಕಮಿಷನ್ ಕೇಳ್ತಾ ಇದ್ದೀರಿ ಅನ್ನೋ ಒಂದು ಬೇಸರ ಇದೆ ಕಾಂಗ್ರೆಸ್ ಸರ್ಕಾರದ ಸಚಿವರೇ ಅವರ ಸರ್ಕಾರದ ಶಾಸಕರ ಬಳಿ ಕಮಿಷನ್ ಟ್ರಾನ್ಸ್ಫರ್ಗೆ ಒಂದು ಸಣ್ಣ ಪುಟ್ಟ ಗುತ್ತಿಗೆಗೆ ಕಾಂಗ್ರೆಸ್ ಶಾಸಕನಿಗೆ ಅಷ್ಟೊಂದು ಫ್ರೀಡ್ ಇಲ್ಲ ಅಂದರೆ ಆ ಥರ ದೂರುಗಳೆಲ್ಲ ಜಾಸ್ತಿ ಆದಾಗ ಈಗ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ ಆ ಥರ ಸೋಮಾರಿ ಸಚಿವರಿಗೆ ಬೇಜವಾಬ್ದಾರಿ ಸಚಿವರಿಗೆ ಹೈಕಮಾಂಡ್ ಕಿತ್ ಬಿಸಾ ಹಾಕ್ತಿವಿ ಅನ್ನೋ ಸಂದೇಶ ಅವರು ಕೊಡ್ತಾ ಇದ್ದಾರೆ ಬಿಫೋರ್ ಲೋಕಸಭಾ ಇತ್ತು ಯಾರ್ಯಾರು ಲೋಕಸಭೆಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅವ್ರನ್ನ ತೆಗೆದಾಕಬೇಕು ಅಂತ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿಕೊಳ್ಳಲಾಗದವರು ಜೊತೆಗೆ ತಮ್ಮ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸದವರು ಅವರ ಮೇಲೆಗೆ ಹೈಕಮಾಂಡ್ ಕಂಡಿಟ್ಟಿದೆ ಅವರಿಂದ ರಾಜ್ಯಕ್ಕೂ ಉಪಯೋಗ ಇಲ್ಲ ಪಕ್ಷಕ್ಕೂ ಉಪಯೋಗ ಇಲ್ಲ ಅಂದ್ರೆ ಇಟ್ಕಂಡು ಏನು ಅವ್ರನ್ನ ಸರ್ಕಾರಕ್ಕೂ ಒಳ್ಳೆ ಹೆಸರು ತರುವಂತ ಕೆಲಸ ಮಾಡ್ತಾ ಇಲ್ಲ ಇತ್ತ ಕಡೆ ಜನರಿಗೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇಲ್ಲ ಅವ್ರನ್ನ ಇಟ್ಕೊಂಡು ಮಂತ್ರಿ ಮಾಡಿ ಏನು ಪ್ರಯೋಜನ ಅನ್ನೋ ದಾಟಿಗೆ ಬಂದಿದೆ ಒಂದಷ್ಟು ಐದರಿಂದ ಹತ್ತು ಮಂದಿಯನ್ನು ಲಿಸ್ಟ್ ಮಾಡ್ಕೊಂಡು ಕೂತಿದ್ದಾರೆ ಯಾಕೆಂದರೆ ಈ ಒಂದು ವರ್ಷ ಎರಡು ತಿಂಗಳಲ್ಲೇ ಸರಿಯಾಗದೇ ಇರೋರು ಇನ್ನು ಉಳಿದಿರೋ ಮೂರು ತಿಂಗಳಲ್ಲಿ ಸರಿ ಆಗ್ತಾರ ಆಗಲ್ಲ ಹಾಗಾಗಿ ಸಿದ್ದರಾಮಯ್ಯ ಟೀಮರ್ ಒಂದಷ್ಟು ಜನ ಡಿ ಕೆ ಟೀಮರ್ ಒಂದಷ್ಟು ಜನ ಹೆಸರು ಕೊಟ್ಕೊಂಡು ಅವರು ಇವ್ರ ಮೇಲೆ ಇವರು ಅವ್ರ ಮೇಲೆ ಒಂದಷ್ಟು ರಾಡಿ ಅಷ್ಟು ಕೆಲಸಗಳು ಕೂಡ ಇಂಟರ್ನಲಿ ಆಗ್ತಿದೆ ಅಂತ ಬಟ್ ಗೊತ್ತಿಲ್ಲ ಹೈಕಮಾಂಡ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ನೀವಾಗೆ ನಾನ್ ಪರ್ಫಾರ್ಮರ್ಸ್ ಅಂತ ನೋಡೋದಾದ್ರೆ ಚುನಾವಣೆ ಅಂತ ಹೇಳಿರಿ ಲೋಕಸಭೆಯಲ್ಲಿ ಯಾರು ಪರ್ಫಾರ್ಮ್ ಮಾಡಿಲ್ಲ ಅಂತ ತಗಿರಿ ಹೇಗೆ ಡಿ ಕೆ ಶಿವಕುಮಾರ್ ಅಂತಾರೆ ಮೈಸೂರಿಗೆ ಇದ್ದಿಲ್ಲ ತಗಿರಿ ಸಿದ್ದರಾಮಯ್ಯವ್ರನ್ನ ಅಂತಾರೆ ಆ ಥರದ ಅವರ ಗಟ್ಟಿ ಮಂತ್ರಿಗಳು ಯಾರು ಅಧಿಕಾರವನ್ನು ಬಿಟ್ಟು ಮನೆಗೆ ಹೋಗೋ ಸನ್ಯಾಸಿಗಳು ಯಾರೂ ಇಲ್ಲ ಇವತ್ತಿನ ಮಂತ್ರಿ ಸ್ಥಾನಗಳಲ್ಲಿ ಸೊ ಹಾಗಾಗಿ ಯಾರು ಆ ಸೋಮಾರಿ ಮಂತ್ರಿಗಳು ಯಾರು ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕೆ ಉಪಯೋಗಕ್ಕೆ ಬಾರದ ಮಂತ್ರಿಗಳು ಯಾರು ಅವ್ರನ್ನ ಹೆಂಗೆ ಕಿತ್ತಾಕ್ತಾರೆ ವಾಟ್ ನೆಕ್ಸ್ಟ್ ನಂತರ ರೀಪ್ಲೇಸ್ ಯಾರು ಅಂತ ಉಳ್ದೋರ ಕತೆ ಏನು ಬರೀ ಆರು ಆರೇಳು ಜನ ತೆಗೆದಾಕ್ಬಿಟ್ರೆ ಆರು ಏಳು ಜನ ರಿಪ್ಲೇಸ್ ಮಾಡಿದ್ರೆ ಉಳಿದಂಥ ಆಕಾಂಕ್ಷಿಗಳ ಕತೆ ಏನು ಇದೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ಮಟ್ಟಿಗೆ ಇದನ್ನು ನಿಭಾಯಿಸುತ್ತೆ ಅಂತ ಸಿ ಎಮ್ಗೆ ಮೂಡಾಸ್ತ್ರ ಡಿ ಕೆ ಶಿವಕುಮಾರ್ ನನ್ನ ಬಂಡೆ ನನ್ನ ಪಕ್ಕದಲ್ಲಿರೋವರೆಗೂ ಸಿದ್ದರಾಮಯ್ಯನ ಅಳ್ಳಾಡ್ಸೋಕ್ಕಾಗಲ್ಲ ಟಚ್ ಮಾಡೋಕ್ಕಾಗಲ್ಲ ಅಂತವ್ರೆ ಈಗ ಆ್ಯಪಲ್ ಮಂತ್ರಿಗಳ ಕತೆ ಏನು ಇವೆಲ್ಲವೂ ಕೂಡ ಒಂಥರ ಗೊಂದಲದ ಗುಡು ಕಾಂಗ್ರೆಸ್ ಸರ್ಕಾರದಲ್ಲಿ ಇದನ್ನು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಫೇಸ್ ಮಾಡ್ತಾರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಫೇಸ್ ಮಾಡುತ್ತೆ ಏನು ಎತ್ತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ನಿಮ್ಮ ಪ್ರಕಾರ ಹೇಗೆ ನಾನು ಮತ್ತೆ ನಿಮ್ಮ ಕೋರ್ಟ್ ಬರ್ತೀನಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಸಂಪುಟದಲ್ಲಿರತಕ್ಕಂಥ ಬೆಸ್ಟ್ ಸಚಿವರು ಯಾರು ಅಂತ ಕಾಮೆಂಟ್ ಹಾಕಿ ವರ್ಸ್ಟ್ ಸಚಿವರು ಯಾರು ಅಂತ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ